ಹೋಗೋದಾದರೆ, ನರೇಂದ್ರ ಮೋದಿಯವರು ಅಮೆರಿಕ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಸೊ ಈ ವೇಳೆ ಏನು ಜೋ ಬೈಡನ್ ಅಮೆರಿಕದ ಅಧ್ಯಕ್ಷರು ಅವರ ಔತಣಕೂಟವನ್ನು ಸ್ವೀಕರಿಸಲಿದ್ದಾರೆ, ಎಲ್ರಿಗೂ ಗೊತ್ತೇ ಇದೆ. ಈ ನಡುವೆ ಟೆಸ್ಲಾ ಸಂಸ್ಥೆಯ ಮಾಲೀಕರು ಹಾಗೂ ಟ್ವಿಟರ್ನ ಮಾಲೀಕರು ಆದಂತಹ ಏನು ಎಲಾನ್ ಮಸ್ಕ್ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿಯಾಗಲಿದ್ದಾರೆ. ಎಲಾನ್ ಮಸ್ಕ್ ಟ್ವಿಟರ್ ಮಾಲೀಕರಾದ ಬಳಿಕ ಅವರನ್ನು ಇದೇ ಮೊದಲ ಬಾರಿಗೆ ನರೇಂದ್ರ ಮೋದಿ ಅವರು ಭೇಟಿಯಾಗ್ತಾ ಇದ್ದಾರೆ. ಈ ಹಿಂದೆ 2015 ಕ್ಯಾಲಿಫೋರ್ನಿಯಾದ ಟೆಸ್ಲಾ ಮೋಟರ್ಸ್ ಕಾರ್ಖಾನೆಯಲ್ಲಿ ಮಸ್ಕ್ ಅವರನ್ನು ಮೋದಿ ಅವರು ಭೇಟಿಯಾಗಿದ್ದರು. ಟೆಸ್ಲಾ ಕಂಪ್ನಿ ಇಂಡಿಯಾ ಫ್ಯಾಕ್ಟರಿಗಾಗಿ ಸ್ಥಳವನ್ನು ಹುಡುಕುತ್ತಿರುವ ಸಂದರ್ಭದಲ್ಲಿ ಮಸ್ಕ್ರನ್ನು ಪ್ರಧಾನಿಗಳು ಭೇಟಿಯಾಗ್ತಾ ಇದ್ದಾರೆ. ದಿ ವಾಲ್ ಸ್ಟ್ರೀಟ್ ಜನರಲ್ನ ಸಂದರ್ಶನದಲ್ಲಿ ವಾಹನ ತಯಾರಕರು ಭಾರತೀಯ ಮಾರುಕಟ್ಟೆಯಲ್ಲಿ ಆಸಕ್ತಿ ಹೊಂದಿದ್ದಾರೆಯೇ ಎಂದು ಎಲಾನ್ ಮಸ್ಕ್ಗೆ ಕೇಳಲಾಗಿತ್ತು. ಖಂಡಿತವಾಗಿ ಎಂದು ಅವರು ಉತ್ತರಿಸಿದರು. ಈ ವರ್ಷದ ಅಂತ್ಯದ ವೇಳೆಗೆ ಟೆಸ್ಲಾ ತನ್ನ ಇಂಡಿಯಾ ಫ್ಯಾಕ್ಟರಿ ಸ್ಥಾಪಿಸಲು ಸ್ಥಳವನ್ನು ಅಂತಿಮಗೊಳಿಸುವ ಸಾಧ್ಯತೆ ಇದೆ ಅಂತ ಮಸ್ಕ್ ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ನ್ಯೂಯಾರ್ಕ್ಗೆ ಬಂದಿಳಿದ ನಂತರ ಅನೇಕ ನಾಯಕರನ್ನು ಅವರು ಭೇಟಿಯಾಗಲಿದ್ದಾರೆ. ನೋಬೆಲ್ ಪ್ರಶಸ್ತಿ ವಿಜೇತರು, ಅರ್ಥಶಾಸ್ತ್ರಜ್ಞರು, ಕಲಾವಿದರು, ವಿಜ್ಞಾನಿಗಳು, ವಿದ್ವಾಂಸರು, ವಾಣಿಜ್ಯೋದ್ಯಮಿಗಳು, ಶಿಕ್ಷಣ ತಜ್ಞರು ಹಾಗೂ ಆರೋಗ್ಯ ಕ್ಷೇತ್ರದ ತಜ್ಞರನ್ನು ಮೋದಿ ಭೇಟಿ ಮಾಡ್ತಾರೆ. ನರೇಂದ್ರ ಮೋದಿ ಅವರ ಅಮೆರಿಕ ಪ್ರವಾಸದ ವೇಳೆ ಭವ್ಯ ಸ್ವಾಗತ ನೀಡಲು ಅಲ್ಲಿನ ಭಾರತೀಯ ಸಮುದಾಯ ಕೂಡ ಸಜ್ಜಾಗಿದೆ. ಸಾಕಷ್ಟು ಕುತೂಹಲದಿಂದ ಕಾಯ್ತಾ ಇದ್ದಾರೆ ನರೇಂದ್ರ ಮೋದಿ ಅವರ ಭೇಟಿಗಾಗಿ. ಎಲಾನ್ ಮಸ್ಕ್ ಅವರ ಭೇಟಿ ಯಾಕೆ ವಿಶೇಷ ಆಗ್ತಾ ಇದೆ ಅಂದರೆ, ಎಲಾನ್ ಮಸ್ಕ್ ಅವರ ಭೇಟಿ ಏನು ಭಾರತದಲ್ಲಿ ಟೆಸ್ಲಾ ಕಾರುಗಳ ಕಂಪ್ನಿಯನ್ನು ಸ್ಥಾಪನೆ ಮಾಡಬೇಕು ಅನ್ನೋ ಒಂದು ಚರ್ಚೆ ಸಾಕಷ್ಟು ವರ್ಷಗಳಿಂದ ಇದೆ. ವಿಶೇಷವಾಗಿ ಬೆಂಗಳೂರಿನಲ್ಲೇ ಸ್ಥಾಪನೆ ಮಾಡಬೇಕು, ಕರ್ನಾಟಕದಲ್ಲಿ ಸ್ಥಾಪನೆ ಮಾಡಬೇಕು ಅನ್ನೋ ಒಂದು ಲೆಕ್ಕಾಚಾರ ಚರ್ಚೆ ಇತ್ತು. ಅದು ಈಡೇರುತ್ತಾ ಈ ಬಾರಿ ಆದರೂ ಅನ್ನೋ ಒಂದು ಸಣ್ಣ ಕುತೂಹಲ ಇದೆ. ಅದಾದರೆ ಭಾರತದಲ್ಲಿ ಎಲೆಕ್ಟ್ರಿಕ್ ಕಾರುಗಳ ಒಂದು ಕ್ರಾಂತಿ ಆಗಬಹುದು. ಬಟ್ ಟೆಸ್ಲಾ ಕಾರುಗಳ ಬೆಲೆ ಜಾಸ್ತಿ, ಭಾರತೀಯರಿಗೆ ಕೈಗೆಟುಕುವ ಬೆಲೆಯೆಲ್ಲ ಕೊಡಬೇಕು ಅಂತ ನಿತಿನ್ ಗಡ್ಕರಿ ಕೂಡ ಹಿಂದೆ ಹೇಳಿದರು. ನೋಡಬೇಕು ಇದಕ್ಕೆಲ್ಲದಕ್ಕೂ ಪೂರಕ ವಾತಾವರಣ ನಿರ್ಮಾಣ ಆಗಬಹುದಾ ಅನ್ನೋದನ್ನು ಜೆಸಿನ ಮುಂದೆ